ನಾರಾಯಣಾ ಪರಿಪೂರ್ಣಗುಣಾರ್ಣವಾ ವಿಶ್ವೋದಯಸ್ಥಿತಿಲಯೋನ್ಯತಿ ಪ್ರದ ಜ್ಞಾನ ಪ್ರದ ವಿಬುಧ ಅಸುರ ಸೌಖ್ಯದ ವಿತಥ ನಮೋ ನಮಃ ಜ್ಞಾತ ವಿಪೃತೋ ಪಾರ್ಥತಾ ಅಸ್ಯ ಕೃಷ್ಣ ವಿವರಣೆ ಕೊಡಲಿಕ್ಕೆ ಆರಂಭ ಮಾಡಿದ್ದಾನೆ ಅರ್ಜುನ ಸುಭದ್ರೆಯನ್ನು ಹಿಡ್ಕೊಂಡು ಹೋದ ವಿಷಯದಲ್ಲಿ ಕೃಷ್ಣನ ವಿವರಣೆ ಅದರಲ್ಲಿ ಲೌಕಿಕವಾದ ಒಂದು ಹಂತದಲ್ಲಿ ನಾವು ನೋಡಿಕೊಂಡಾಯಿತು ಇನ್ನು ಇದನ್ನೇ ಆಧ್ಯಾತ್ಮಿಕದ ಹಂತದಲ್ಲಿ ನೋಡುವುದು ಅಂತಾದರೆ ಸರಿ ಅರ್ಜುನ ಯಾವಾಗ ಹಿಡ್ಕೊಂಡು ಹೋದ ನಾವು ಯಾರೂ ಇಲ್ಲದಿರುವಾಗ ಸುಭದ್ರೆಯನ್ನು ಹಿಡ್ಕೊಂಡು ಹೋದ ಯಾವ ಹೊತ್ತಲ್ಲಿ ಹಿಡ್ಕೊಂಡು ಹೋದ ರಾತ್ರಿ ಹೊತ್ತಲ್ಲಿ ಹಿಡ್ಕೊಂಡು ಹೋದ ನಾನು ನಾನು ಆವಾಗಲೇ ಹೇಳಿದ್ದೆ ಏನು ಅಂತ ಅಧ್ಯಯನ ಯಾವಾಗಲೂ ಅಧ್ಯಯನದ ಸ್ವೀಕಾರ ಯಾವಾಗಲೂ ರಹಸ್ಯವಾಗಿ ಇರಬೇಕು ಅಂತ ನಮ್ಮದು ಗಾಯತ್ರಿ ಉಪದೇಶದ ಹಂತದಲ್ಲಿ ಅಂತ ನಾನು ಹೇಳಿದ್ದೆ ಗಾಯತ್ರಿ ಅಂತಲ್ಲ ಯಾವುದೇ ಒಂದು ಮಂತ್ರ ಆದ್ದರಿಂದ ಅದಕ್ಕೆ ಹೆಸರೇ ಮಂತ್ರ ಅಂತ ಮಂತ್ರಿಗಳು ಅಂತ ಕರೀತೇವೆ ನಾವು ಯಾಕೆ ಮಂತ್ರಿಗಳು ಅಂತ ಅವರು ದೇಶದ ಬಗ್ಗೆ ಏನು ಸಮಾಲೋಚನೆ ಮಾಡ್ತಾರೆ ಅದು ಕಾರ್ಯರೂಪಕ್ಕೆ ಬರುವುದಕ್ಕಿಂತ ಮೊದಲು ಲೀಕ್ ಆಗಬಾರದು ಒಂದು ಉದಾಹರಣೆ ಹೇಳೋದು ಅಂತಾದರೆ ಸಾವಿರ ಮತ್ತು ಐನೂರು ರೂಪಾಯಿ ನೋಟ್ ಬ್ಯಾನ್ ಆಯಿತು ಅದನ್ನು ಪ್ರಧಾನಮಂತ್ರಿ ತಾನು ಬಹಳ ಅದಕ್ಕೆ ಎಷ್ಟು ಸಮಯದಿಂದ ಅದಕ್ಕೆ ತಯಾರಿ ಮಾಡಿದ್ರೂ ಏನೋ ತಮಗೆ ಆಪ್ತರನ್ನು ಸೇರಿಸಿಕೊಂಡು ಮಂತ್ರಾಲೋಚನೆ ಮಾಡಿದರು ಅದು ಜಾರಿಗೆ ಬಂದ ಮೇಲೇ ಜನಗಳಿಗೆ ಗೊತ್ತಾದದ್ದು ವಿನಃ ಅದಕ್ಕಿಂತ ಮೊದಲು ಗೊತ್ತು ಆದ್ದರಿಂದ ದೇಶ ಸುರಕ್ಷಿತವಾಗಿ ಉಂಟು ಆದ್ದರಿಂದ ಯಾವಾಗಲೂ ಮಂತ್ರ ಮಂತ್ರಿ ಇದರ ಶಬ್ದದ ಅರ್ಥ ಏನು ಅಂತಂದರೆ ರಹಸ್ಯ 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 ಎಷ್ಟೆಷ್ಟು ರಹಸ್ಯವನ್ನು ಕಾಪಾಡುತ್ತೇವೋ ಅಷ್ಟಷ್ಟು ಒಳ್ಳೆಯದು ಮಂತ್ರ ಉಪದೇಶ ತೆಗೆದುಕೊಳ್ಳುವವರಿಗೂ ಕೊಡುವವರಿಗೂ ಒಳ್ಳೆಯದು ದೇಶಕ್ಕೂ ಒಳ್ಳೆಯದು ಮಂತ್ರಿಗಳ ಆಲೋಚನೆ ಮೊದಲೇ ಲೀಕ್ ಆಗದೆ ಕಾರ್ಯರೂಪಕ್ಕೆ ಬಂದ ಮೇಲೆ ಜನಗಳಿಗೆ ಗೊತ್ತಾದರೆ ದೇಶಕ್ಕೆ ಕ್ಷೇಮ ಆ ದೃಷ್ಟಿಯಲ್ಲಿ ಹಾಗಾದರೆ ಸುಭದ್ರ ಎಂಬ ವಿದ್ಯೆಯನ್ನು ಅರ್ಜುನನೆಂಬ ವಿದ್ಯಾರ್ಥಿ ಯಾವಾಗ ತಾನು ಸ್ವೀಕಾರ ಮಾಡಿದ್ದು ಅಂತಂದರೆ ರಹಸ್ಯದಲ್ಲಿ ಸರಿ ಆಯಿತಾ ಅಂತ ಯಾದವರಿಗೆ ಕೃಷ್ಣ ಕೇಳ್ತಾ ಇದ್ದಾನೆ ಒಂದು ಆಮೇಲೆ ಯಾವಾಗ ಸ್ವೀಕಾರ ಮಾಡಿದ್ದು ರಾತ್ರಿಯಲ್ಲಿ ಒಂದು ಮೊದಲನದ್ದು ರಹಸ್ಯದಲ್ಲಿ ಇದು ರಾತ್ರಿಯಲ್ಲಿ ಕೃಷ್ಣ ಬ ಕೃಷ್ಣ ಅಂದ ನಾನೊಂದು ಭಗವದ್ಗೀತೆಯಲ್ಲಿ ಮಾತು ಹೇಳಲಿಕ್ಕೆ ಇನ್ನು ಮುಂದೆ ಎಂದ ಏನು ಅಂತ ಕೇಳಿದರು ಯಾದವರು ಯಾವಾಗ ಎಲ್ಲ ಧರ್ಮ ಹ್ರಾಸ ಆಗಿ ಜನಗಳಿಗೆ ಎತ್ತ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಿರುವುದಿಲ್ಲವೋ ಅಂತಹ ಸಂದರ್ಭದಲ್ಲಿ ಯೋಗ್ಯ ವ್ಯಕ್ತಿಗಳು ಶಾಸ್ತ್ರವನ್ನು ಸ್ವೀಕಾರ ಮಾಡಿ ಜನತೆಗೆ ಧರ್ಮೋಪದೇಶ ಮಾಡಿ ಬೆಳಕನ್ನು ಕೊಡಬೇಕು ರಾತ್ರಿ ಅಂದರೆ ಏನು ರಾತ್ರಿ ಅಂತಂದರೆ ಹೋಗಬೇಕಾಗಿರತಕ್ಕಂಥ ನಿಜವಾದ ದಾರಿ ಕಾಣದೆ ಬೇರೆ ದಾರಿಯಲ್ಲಿ ಹೋಗಬಾರದ ದಾರಿಯಲ್ಲಿ ಹೋಗುವುದಕ್ಕೇನೆ ರಾತ್ರಿ ಅಂತ ಹೆಸರು ರಾತ್ರಿ ಮಲಗಿದ್ದೆವು ದೀಪ ಆರಿಸಿಯಾಗಿದೆ ನಮಗೆ ಬಾತ್ರೂಮ್ಗೆ ಹೋಗೋದಕ್ಕೋಸ್ಕರ ಶೌಚಾಲಯ ಹೋಗಬೇಕಾದ್ರೆ ಏಳಬೇಕಾಗಿ ಬಂತು ಆವಾಗ ಎಲ್ಲಿ ಅಂತ ಪಕ್ಕ ಗೊತ್ತಾಗಿಲ್ಲ ಬಾಗಿಲಿನ ಕಡೆಗೆ ಮುಖ ಮಾಡಿಕೊಂಡು ಹೋಗಬೇಕಿತ್ತು ಗೋಡೆಯ ಕಡೆಗೆ ಮುಖ ಮಾಡಿಕೊಂಡು ಹೋದರೆ ದಡ ಅಲ್ಲ ಅಂತಂದೆವು ಆದರೆ ಯಾಕದು ಅದೇ ರಾತ್ರಿ ಯಾವ ದಾರಿಯಲ್ಲಿ ಹೋಗಬೇಕೋ ಅದು ಕಂಡಿಲ್ಲ ಯಾವುದು ಹೋಗಬಾರ್ದು ಆ ದಾರಿಯಲ್ಲಿ ಕಂಡು ಹೋದದ್ದಲ್ಲ ಒಟ್ಟಿಗೆ ಹೋದದ್ದು ಅದು ರಾತ್ರಿ ತಾನೇ ಅದೇ ರೀತಿಯಲ್ಲಿ ನಮಗೂ ಕೂಡ ಎಂಥ ಸಂದರ್ಭದಲ್ಲಿ ಯಾರ್ಯಾರೋ ಏನೇನು ಉಪದೇಶ ಮಾಡುವಾಗ ನಮಗೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಕಾಣೋಲ್ಲ ಯಾವ ದಾರಿಯಲ್ಲಿ ಹೋದರೆ ನಮಗೆ ನಿಜವಾದ ಬಾಗಿಲು ಸಿಗುತ್ತೆ ಅಂತ ಗೊತ್ತಿರುವುದಿಲ್ಲ ಹಾಗಾದರೆ ಅದು ರಾತ್ರಿ ತಾನೇ ಇಂತಹ ರಾತ್ರಿ ಸಂದರ್ಭದಲ್ಲೇ ನಮಗೆ ಯಾರಾದರೂ ಒಬ್ಬರು ಕೈ ಹಿಡಿದುಕೊಂಡು ಬಾ ಇದು ದಾರಿ ಅಂತ ಕರ್ಕೊಂಡು ಹೋಗೋರು ಹೇಗೆ ಲೋಕದಲ್ಲಿ ಬೇಕೋ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಶಾಸ್ತ್ರವನ್ನು ಸ್ವೀಕಾರ ಮಾಡಿಕೊಂಡು ತಾನದನ್ನು ಚೆನ್ನಾಗಿ ಯಾವಾಗ ಜನಗಳಿಗೆ ರಾತ್ರಿ ಆಗಿರುವ ಸಂದರ್ಭದಲ್ಲಿ ತಾನು ಅಧ್ಯಯನ ಮಾಡಿ ಜನಗಳಿಗೆ ಹೀಗೆ ಬನ್ನಿ ಹೀಗೆ ಬನ್ನಿ ಅಂತ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಕರ್ಕೊಂಡು ಹೋಗುವುದು ಅವನ ಸ್ವಭಾವ ಅದನ್ನೇ ಕೃಷ್ಣ ನಾನು ಹೇಳಿದ್ದು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಭವತಿ ಯಾವಾಗ ಎಲ್ಲ ಇದು ಧರ್ಮ ಇದು ಅಧರ್ಮ ಎನ್ನುವ ಪ್ರಜ್ಞೆ ಜನಗಳಿಗೆ ಹೋಗುತ್ತೋ ತದಾ ಆವಾಗ ಆತ್ಮಾನಂ ಸೃಜಾಮಿ ಆವಾಗ ನಾನು ಭೂಮಿಗೆ ಬರ್ತೇನೆ ಬಂದು ಗ್ರಂಥಗಳನ್ನು ಸ್ವೀಕಾರ ಮಾಡ್ತೇನೆ ಸ್ವೀಕಾರ ಮಾಡಿ ಜನಗಳಿಗೆ ಉಪದೇಶ ಮಾಡಿ ಹೀಗೆ ಬನ್ನಿ ಹೀಗೆ ಬನ್ನಿ ಅಂತ ಹಾಗೆ ಕರ್ಕೊಂಡು ಹೋಗ್ತೇನೆ ಅವರನ್ನು ಅದೇ ರೀತಿಯಲ್ಲಿ ಅರ್ಜುನ ನೆಂಬ ವಿದ್ಯಾರ್ಥಿ ಸುಭದ್ರ ಎಂಬ ವಿದ್ಯೆಯನ್ನು ರಾತ್ರಿ ಹೊತ್ತಲ್ಲಿ ಸ್ವೀಕಾರ ಮಾಡಿದ್ದು ಅಂದರೆ ಜನಗಳಿಗೆ ಸಾತ್ವಿಕ ಜನರಿಗೆ ಯ ಎತ್ತ ಹೋಗಬೇಕು ಅಂತ ಗೊತ್ತಿಲ್ಲದಿರುವಾಗ ಅವರನ್ನು ಸರಿಯಾದ ದಾರಿಯಲ್ಲಿ ಹಿಡ್ಕೊಂಡು ಹೋಗಲಿಕ್ಕೆ ಇವ ಯೋಗ್ಯವಾದ ವ್ಯಕ್ತಿ ಯೋಗ್ಯವಾದ ಗುರು ಆದರೆ ಅವರು ಸ್ವೀಕಾರ ಮಾಡಿದ್ದಾರೆ ಇದರಲ್ಲಿ ತಪ್ಪೇನು ಓದಬೇಕಾಗಿರ ಪ್ರಜೆಗಳ ಮೇಲೆ ಅನುಕಂಪ ಇದ್ದು ಪ್ರಜೆಗಳನ್ನು ಸರಿದಾರಿಯಲ್ಲಿ ಹಚ್ಚಬೇಕು ಎನ್ನತಕ್ಕಂಥ ಅನುಕಂಪ ಇದ್ದವ ಗ್ರಂಥವನ್ನು ಸ್ವೀಕಾರ ಮಾಡಿದರೆ ತಪ್ಪೇನು ಅಂತ ಕೃಷ್ಣ ಒಂದು ಮಾತು ಕೇಳಿದೆ ಇಷ್ಟೇ ಅಲ್ಲ ಕೆಲವರಿರ್ತಾರೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಿಲ್ಲ ರಾತ್ರಿ ಹೊತ್ತು ತಮಗೆ ಮಾತ್ರ ದಾರಿ ತೋರಿದರೆ ಸಾಕು ಬೇರೆಯವರು ಏನು ಬೇಕಾದರೂ ಆಗಲಿ ಅಂತೇಳಿ ಅಂಥವರು ಕೆಲವರು ಇದ್ದಾರೆ ಗುಟ್ಟಾಗಿ ಗ್ರಂಥವನ್ನು ಅಧ್ಯಯನ ಮಾಡಿಕೊಂಡು ಇದು ತಪ್ಪು ಇದು ಒಪ್ಪು ಅಂತ ನೋಡಿಕೊಂಡು ಸರಿಯಾದ ದಾರಿಯಲ್ಲಿ ಹೋಗಿ ಪಾಪ ಕೆಲವ್ರಿಗೆ ಏನು ಗೊತ್ತಿಲ್ಲದೆ ತಪ್ಪು ದಾರಿ ಇದ್ದಾರೆ ಅವರ ಬಗ್ಗೆ ಮಾತಾಡೋದಿಲ್ಲ ಏನು ಬೇಕಾದರೂ ಹಾಳಾಗಲಿ ಅವರು ನಾನಂತೂ ದಾರಿಯಲ್ಲಿ ಹೋಗ್ತೇನೆ ಅಂತ ಹೀಗೆ ಹೋಗುವವರು ಕೆಲವರು ಇದ್ದಾರೆ ನೋಡಿ ಇವ ಅಂಥ ವ್ಯಕ್ತಿಯೂ ಅಲ್ಲ ಅರ್ಜುನ ಯಾಕೆ ಅಂತಂದರೆ ಇವ ಯಾ ವಿಪೃತು ಏನು ಹೇಳಿದ್ದು ಯಾದವರ ಹತ್ರ ಕೇಳಿದ ಕೃಷ್ಣ ವಿಪೃತು ಏನು ಹೇಳಿದ್ದಾನೆ ಅದು ಪಾರ್ಥ ಅಂತ ಹೇಳಿದ್ದಾನೆ ಅಂತಂದು ಅವನಿಗೆ ನಾ ತುಂಬ ಹೆಸರುಗಳುಂಟು ಕಿರೀಟಿ ಅಂತ ಹೆಸರುಂಟು ಅರ್ಜುನ ಅಂತ ಹೆಸರುಂಟು ಪಲ್ಗುನ ಅಂತ ಹೆಸರುಂಟು ಇಂಥ ತುಂಬ ಹೆಸರುಗಳುಂಟು ಆದರೆ ಈ ಸಂದರ್ಭದಲ್ಲಿ ಯಾವ ಹೆಸರನ್ನು ಹೇಳದೆ ಪಾರ್ಥ ಆ ಸುಭದ್ರೆ ಎನ್ನುವ ಗ್ರಂಥವನ್ನು ಹಿಡ್ಕೊಂಡು ಹೋದವನು ಪಾರ್ಥ ಅಂತಂದ ಏನರ್ಥ ಪಾರ್ಥ ಶಬ್ದಕ್ಕೆ ಪೃಥಾಳ ಮಗ ಅಂತ ಅರ್ಥ ಪಾರ್ಥ ಅಂದರೆ ಪೃಥ ಅಂತ ಯಾರ ಹೆಸರು ಕುಂತಿಯ ಹೆಸರು ಕುಂತಿಯನ್ನು ಪೃಥಾ ಎನ್ನುವ ಆದ್ದರಿಂದ ಪಾರ್ಥರು ಅಂತ ಪಾಂಡವರು ಪಾಂಡವರನ್ನು ಕರೆಯುವುದು ಯಾಕೆಂದರೆ ಪೃಥಾಳ ಮಕ್ಕಳು ಪಾರ್ಥರು ಅಂತ ಹಾಂ ಪೃಥಾ ಶಬ್ದಕ್ಕೆ ಪಾರ್ಥ ಶಬ್ದಕ್ಕೆ ಅರ್ಥ ಏನು ವಿಶಾ ಇದನ್ನು ಪೃಥಿವಿ ಅಂತ ಕರಿತೇವೆ ಯಾಕೆ ವಿಶಾಲವಾಗಿ ಉಂಟು ಎಷ್ಟು ಹೋದರೂ ಉಂಟು ಮುಗಿಯಿತು ಅಂತಿಲ್ಲ ಆದ್ದರಿಂದ ಪೃಥು ವಿಸ್ತಾರೆ ಆದರೆ ಇದನ್ನು ಪೃಥ್ವಿ ಅಂತ ಕರೀತೇವೆ ಅವಳು ಪೃಥಾ ಅಂತ ಯಾಕೆ ಹೃದಯ ವೈಶಾಲ್ಯ ಉಳ್ಳವಳು ಅವಳಲ್ಲಿ ಬಂದಿರತಕ್ಕಂಥವ ಇವ ಏನಾದ ಇವನನ್ನು ಪಾರ್ಥ ಅಂತ ವಿಪೃತು ಪರಿಚಯಿಸಿಕೊಟ್ಟ ನಿಮಗೆಲ್ಲ ಪಾರ್ಥ ಅಂದರೆ ಏನರ್ಥ ಆಗಿದ್ರೆ ವಿಸ್ತಾರ ಯಾವ ವಿಸ್ತಾರ ದೈಹಿಕವಾಗಿ ವಿಸ್ತಾರ ಅಲ್ಲ ಹಾರ್ದಿಕವಾಗಿ ವಿಸ್ತಾರ ತುಂಬ ಹೃದಯ ವೈಶಾಲ್ಯ ಉಳ್ಳವ ಅಂತರ್ಥ ನೋಡಿ ನಾನು ಆಗ ಹೇಳಿದ್ದೆ ಪ್ರಜೆಗಳು ರಾತ್ರಿ ಹೊತ್ತಲ್ಲಿ ಇರುವಾಗ ಎತ್ತ ಹೋಗಬೇಕು ಅಂತ ತಿಳಿಯದೆ ದಿಂಗೂಢರಾಗಿ ಇರುವಾಗ ಅವರಿಗೆ ದಾರಿ ತೋರಿಸತಕ್ಕಂಥ ವ್ಯಕ್ತಿ ತಾನು ವಿಶಾಲವಾದ ಹೃದಯವುಳ್ಳವನಾಗಬೇಕು ತನಗೆ ಗ್ರಂಥ ಸಿಕ್ಕಿತು ತಾನು ಕೂಡ ದಾರಿ ತಪ್ಪಿದವ ತನಗೊಂದು ಗ್ರಂಥ ಸಿಕ್ಕಿತು ಅದರನ್ನು ಓದಿದ ಇನ್ನೊಬ್ಬರಿಗೆ ಹೇಳುವುದೇ ಇಲ್ಲವ ಯಾಕೆ ಸಂಕುಚಿತ ಹೃದಯ ಹಾಗಾದರೆ ರಾತ್ರಿ ಹೊತ್ತಿನಲ್ಲಿ ಇರುವಾಗ ದಾರಿ ಯಾವುದು ಅಂತ ಗೊತ್ತಾಗದ ಪರಿಸ್ಥಿತಿಯಲ್ಲಿ ಪ್ರಜೆಗಳು ಇರುವಾಗ ಯಾರೋ ಒಬ್ಬ ಬಂದು ಸ್ವಲ್ಪ ತಿಳಿದವ ಬಂದು ಗ್ರಂಥವನ್ನು ಸ್ವೀಕರಿಸಿ ನಾನು ಮಾತ್ರ ಸರಿದಾರಿಯಲ್ಲಿ ಇರ್ತೇನೆ ಅಂದರೆ ಅವನ ಕೈಗೆ ಗ್ರಂಥ ಸಿಗಬಾರ್ದು ಯಾಕೆ ಸಿಕ್ಕಿದ್ರೂ ಪ್ರಯೋಜನ ಇಲ್ಲ ಪ್ರಯೋಜನ ಯಾವಾಗ ಪ್ರಜೆಗಳಿಗೆ ಅನುಕೂಲ ಹಿಡಿದಾಗ ಮಾತ್ರ ಪ್ರಯೋಜನ ಹಾಗಾದರೆ ಏನು ಬೇಕು ಅವನಲ್ಲಿ ವೈಶಾಲ್ಯ ಬೇಕು ಹೃದಯ ವೈಶಾಲ್ಯ ಬೇಕು ಪೃಥುತ್ವ ಬೇಕು ಪಾರ್ಥತ್ವ ಬೇಕು ನೋಡಿ ಹಿಡ್ಕೊಂಡು ಹೋದಂಥ ಹುಡುಗ ಯಾರು ಪಾರ್ಥ ಅಂದರೆ ಹೃದಯ ವೈಶಾಲ್ಯ ಉಂಟು ಅಂತ ಅರ್ಥ ಸುಭದ್ರ ಎಂಬ ವಿದ್ಯೆಯನ್ನು ಅವ ತಾನು ಪಡ್ಕೊಂಡು ತಾನು ಮಾತ್ರ ಅದರಿಂದ ಉದ್ಧತನಾಗೋಲ್ಲ ಪ್ರಜೆಗಳನ್ನು ಉದ್ಧತರನ್ನಾಗಿ ಮಾಡ್ತಾನೆ ನಿಮ್ಮನ್ನು ಉದ್ಧತರ ನೀವೆಲ್ಲ ಒಂದು ರೀತಿಯಲ್ಲಿ ದಾರಿ ತಪ್ಪಿದವರು ನೀವೀಗ ಸಾತ್ವಿಕ ವರ್ಗ ಅಂತ ಭಾವಿಸೋಣ ಯಾದವರು ಅಂತ ನಿಮ್ಮನ್ನು ಆವಾಗ ನೋಡಿ ಆಯಿತು ಈಗ ಸಾತ್ವಿಕ ವರ್ಗ ಅಂತ ನಿಮ್ಮನ್ನು ನೋಡೋಣ ನಿಮಗೆ ಧರ್ಮ ಯಾವುದು ಧರ್ಮ ಯಾವುದು ಅಂತ ಗೊತ್ತಿಲ್ಲ ಅಂತ ಇಟ್ಟುಕೊಳ್ಳೋಣ ಇಂಥ ಸಂದರ್ಭದಲ್ಲಿ ನಿಮಗೇನೇ ಓದಲಿಕ್ಕೆ ಬರುವುದಿಲ್ಲ ಅಂತ ಭಾವಿಸೋಣ ಆವಾಗ ಒಬ್ಬ ಓದಿದವ ಹೃದಯ ವೈಶಾಲ್ಯ ಉಳ್ಳವನ ಕೈಗೆ ನೀವು ಗ್ರಂಥವನ್ನು ಕೊಟ್ಟು ಇದನ್ನು ಏನು ಅಂತ ನೋಡಿ ನಮಗೆ ಹೇಳಬೇಕು ಅಂತ ಲೋಕದಲ್ಲಿ ಹೇಳುವ ಕ್ರಮ ಉಂಟ ಅದೇ ರೀತಿಯಲ್ಲಿ ಸುಭದ್ರ ಎಂಬ ಗ್ರಂಥವನ್ನು ಪಾರ್ಥ ಹೃದಯ ವೈಶಾಲಿರತಕ್ಕಂಥ ಅರ್ಜುನ ಅನ್ನತಕ್ಕಂಥ ವಿದ್ಯಾರ್ಥಿ ಸ್ವೀಕಾರ ಮಾಡಿದ ತಾನು ಅಧ್ಯಯನ ಮಾಡ್ತಾನೆ ಧರ್ಮಾಧರ್ಮಗಳನ್ನು ನೋಡ್ತಾನೆ ನಿಮಗೆ ಉಪದೇಶ ಮಾಡ್ತಾನೆ ಹಾಗೆ ಹೋಗಬೇಡಿ ಹೀಗೆ ಬನ್ನಿ ನಿಂತು ಉಪದೇಶ ಮಾಡ್ತಾನೆ ಅಂಥವರ ಕೈಗೆ ಕೊಡಬೇಕಲ್ವೋ ಕೃಷ್ಣ ಯಾದವರತ್ರ ಕೇಳಿದೆ ಅಂಥವರ ಕೈಗೇನೇ ಶಾಸ್ತ್ರ ಸಿಗಬೇಕಲ್ವಾ ಹೌದು ಇವ ಪಾರ್ಥ ಅಲ್ವಾ ಹೌದು ಹೃದಯ ವೈಶಾಲಿ ಅರ್ಥ ಹೌದು ಆದರೆ ಅವನ ಕೈಗೆ ಸಿಕ್ಕಿದರೆ ತಪ್ಪೇನು ಅಂತ ಕೃಷ್ಣ ತನ್ನ ವಿಚಾರ ಮಂಡನೆ ಮಾಡ್ತಾ ಇದ್ದಾನೆ